ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 2013 ವಿಧಾನಸಭಾ ಚುನಾವಣೆಯಲ್ಲಿ ಸಂಘದ ಮತ್ತು ಪಕ್ಷದ ಹಿರಿಯರ ಅಪೇಕ್ಷೆಯಂತೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ದಾಖಲೆಯ ಮತವನ್ನು ಪಡೆದಿದ್ದರು. ಅಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಪರಾಜಿತರಾದರೂ ಆ ಸೋಲನ್ನೇ ಸವಾಲಾಗಿ ಸ್ವೀಕರಿಸಿದ್ರು. ಚುನಾವಣೆಯಲ್ಲಿ ಕೆಲಸ ಮಾಡಿದ ಮತ್ತು ಮತ ನೀಡಿದ ಮತದಾರರ ಋಣ ನನ್ನ ಮೇಲಿದ್ದು ಅದನ್ನು ತೀರಿಸಲು ಮುಂದಿನ ದಿನಗಳಲ್ಲಿ ಬಂಟ್ವಾಳದಲ್ಲಿ ಪಕ್ಷ ಸಂಘಟನೆಗೆ ತನ್ನನ್ನು ಪೂರ್ತಿಯಾಗಿ ತೊಡಗಿಸಿಕೊಳ್ಳಲು ಅಂದೇ ರಾಜೇಶ್ ನಾಯಕ್ ಸಂಕಲ್ಪ ಮಾಡಿದ್ದರು. ಕಣ್ಗಳಲ್ಲೂ ಮತ್ತೆ ಕಾಂತಿ ಮೂಡಲಿ, ಜಾತಿ ಭೇದ ಮೀರಿ ಧರ್ಮದತ್ತ ಈ ಚಳುವಳಿ ಚಳುವಳಿ ಚಳುವಳಿ. ವಂದೇ ಮಾತರಂ ವಂದೇ ಮಾತರಂ ಮಂತ್ರ ಘೋಷ ಒಳಗಲಿ 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 ಒಳಗಲಿ. ಪರಿವರ್ತನೆಗಾಗಿ ಬಿಜೆಪಿ ನಡಿಗೆ, ಬಂಟ್ವಾಳದ ಪರಿವರ್ತನೆಗಾಗಿ ಗ್ರಾಮದಡೆಗೆ ಬಿಜೆಪಿ ನಡಿಗೆ. ಪನ್ಪುರಂಚಿನ ಈ ಪ್ರೋಗ್ರಾಮಡು ಕರಿನ 14 ಪರ್ವದ ದಿನ ಮಕರ ಸಂಕ್ರಮಣ ಆಣಿ ಪ್ರಾರಂಭ ಮಲ್ತದ ಕೆರಡ ಮಕಾಳಿ ಸನ್ನಿಧಿ ಪ್ರಾರಂಭ ಆಯ್ನ ಯುವಂಜಿ ನಡಿಗೆ ಇನಿಕ್ 13 ದಿನ ಕಡೆತ ದಿನತ್ತ ಪಾದಯಾತ್ರೆ ಉಳ್ಳಯಂಕಲು ಕರಿನ 13 ದಿನತ್ತ ಒಂಜಿ ಅನುಭವ ಪಡೋದಂಡ ಭಾರಿ ಒಂಜಿ ಎಡ್ಡೆ ಅದ್ಭುತ ಅನುಭವ ಒಂದೇ ಬನ್ನೋಡು. ಬೇತೆ ಬೇತೆ ಜನಕ್ಲೇನು ಪಕ್ಷದ ಕಾರ್ಯಕರ್ತರೇನು ಅಭಿಮಾನಿಲೇನು ಬೇಕಿಲ್ಲ ಮಾತ ಒಟ್ಟಿಗೆ ಸೇರಿದ ನಡಪ್ಪುನಂಚನೇ ಭಾರಿ ಮಲ್ಲ ಒಂಜಿ ಅನುಭವ ಬರೀ ಅನುಭವ ಮಾತ್ರ ಅತ್ತು ಅವು ನಮ್ಮ ಪಾಲುಗತಿಕ್ಕಿನ ಭಾಗ್ಯ ಅಂತ ಮನೆಯಲ್ಲ ನಮ್ಮ ಇಷ್ಟಪಡೆಪ್ಪ. ಪದರಾಡು ದಿನಲ್ಲ ಪದರಾಡು ಇಲ್ಲಡು ಬೇತೆ ಬೇತೆ ಇಲ್ಲಡು ವಾಸ್ತವ ಮಲ್ತದ ಬೇತೆ ಬೇತೆ ಜನಕ್ಲಿನೊಟ್ಟಿಗೆ ತಿಕ್ಕದು ಬೇತೆ ಬೇತೆ ಜನಕ್ಲಿನ ಸಾಧಿರು ಪೋನಾಗ ಪಾತಿರೊಂದು ಮಸ್ತ್ ಅನುಭವ ನಂಕಾತ. ಈ ಜೀವನಡು ಇಂದು ಏನ ರಡ್ನೇ ಪಾದಯಾತ್ರೆ ಅಲ್ಲ ರಡ್ಡು ಪಾದಯಾತ್ರೆ ಇಲ್ಲ ಬೆತೆ ಬೇತೆ ನಮ್ಮನೇದ ಅನುಭವ ಕರಿನ ಪಾದಯಾತ್ರೆಡು ತಿಕ್ಕಿನ ಸಂತೃಪ್ತಿ ಐದು ಬೊಕ್ಕದೈತ ಪರಿಣಾಮ ನಮ್ಮ ದೇಶಕ್ಕೂ ಒಂಜಿ ಅತ್ಯುತ್ತಮವಾದ ಒಂಜಿ ಪ್ರಧಾನಿ ಆನಾಗ ನರೇಂದ್ರ ಮೋದಿಯರು ಪ್ರಧಾನಮಂತ್ರಿಯಾದ ಆಯ್ಕೆ ಆನಾಗ ನಮ್ಮ ನಡತಿನ ಸಾರ್ಥಕತೆ ಒಂಜಿ ಅನುಭವ ಅಂಡ್ ಐತ ಬೆರಿ ಈ ಸರ್ತಿಲ್ಲ ಈ ಸರ್ತಿಲ್ಲ ಪರಿವರ್ತನೆಗಾದೆ ನಡಿಗೆ ಎಂಕಲು ಮಡತ್ ಮಲ್ತೊಂದಿಲ್ಲ ಐತ ಒಟ್ಟಿಗೆ ಮೂಲ ಪರಿವರ್ತನೆ ಅವಳು ಬಂದು ಕೂಡ ಒಂಜಿ ಭಾರ್ಯಾತ ಜನಕ್ಲಿನ ಸ್ಪಂದನೆ ಜನಕ್ಲಿನ ವಿಶ್ವಾಸ ಜನಕ್ಲಿನ ಸ್ಫೂರ್ತಿ ನೀನು ಮಾತ ತೂನಾಗ ಪರಿವರ್ತನೆ ಖಂಡಿತ ಬಂದ್ಬಿಡ ಒಂಜಿ ಅನುಭವ ಇಲ್ಲೇ ಮಟ್ಟಿಡು ಎಂಕ್ಲಿಗಾತ. ಇನ್ನು 13 ಇಲ್ಲಿ ಬಿಡುದು ಇನ್ನು 13 ದಿನ ಅನಾಗ ಕೋಡೆ ಮುರಾಣಿ ಬುಡಿಯಾನ ಬಂದ್ಬಿಡ ಒಂಜಿ ಎಂಕ್ಲೆಗೆ ಆ ಒಂದುಂಟು ಪಂಡ ಈತು ಬೇಗ 13 ದಿನ ಎಂಚೆ ಪೋತನೊಂದು ಎಂಕ್ಲೆಗೆ ಗೊತ್ತಿಜಿ ಆತ ಬೇಗ ಜನ ಐಕ್ ಕಾರಣ ಜನಕ್ಕೆ ಕೊಟ್ಟಿನ ಪ್ರೀತಿಯಿಂದ ಬನ್ನೇರೆ ಈ ಸಂದರ್ಭದ ಇಚ್ಛೆ ಪಡೆದ ಜವನೆರೆ ಆವಡು ಹಿರಿಯ ಕುಲಾವಡು ಕೊರ್ಪರು ಗೌರವ ಹೀರೆ ಕೊರ್ಪರು ಗೌರವ ಬಂಟ್ವಾಳದ ಅಭಿವೃದ್ಧಿಗೆ ಹೀರೆನ ಕಾರ್ಯನೇ ಸಾರ್ಥಕ ಹೀರೆನ ಕಾರ್ಯ ಸಾರ್ಥಕ ಬಂಗುಡಿತ್ತಿನ ಜನಕುಲೆನ ಕಣ್ಣೀರು ಒರೆಸುವರು ವಾಕಷ್ಟು ಪಡು ಜನಕುಲೆನ ಪ್ರೀತಿನ ಗೆಂದಿಯರು ಜವನೆರೆ ದಂಡು ಬಿರವುಡೆ ಉಂಡು ಜನಕುಲೆ ಮನಸ್ಸು ಪಯಕೊಂದುಂಡು ಬಿಜೆಪಿದ ವಿಜಯ ಪತಾಕೆನ ದೆರ್ಪಡು ಈರೆ ಧರ್ಮಗು ಸಾದೀರೆ ಸತ್ಯದ ಸಾಹುಕಾರೇ ಕಮ್ಮಾರಾಯ.
ರಾಜೇಶಣ್ಣೆ. ಪುತ್ತೂರು ದೇವಸ್ಥಾನದ ನನ್ನ ಆಕ್ರಮ ಮರಳು ಮಾಫಿಯಾ ಜನರ ತೆರಿಗೆ ದುಡ್ಡಿನಲ್ಲಿ ಸಾಧನ ಸಮಾವೇಶ, ಅಧಿಕಾರದ ದುರುಪಯೋಗ, ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರ ಬೇಜವಾಬ್ದಾರಿ ಹೇಳಿಕೆಗಳು, ಇಂತಹ ಜನವಿರೋಧಿ ಸರ್ಕಾರದ ವಿರುದ್ಧ ಈ ಕ್ಷೇತ್ರದ ಉದ್ದಗಲಕ್ಕೂ ಜನಶಕ್ತಿಯ ಕೇಂದ್ರೀಕರಿಸಿ ಬಂಡವಾಳದ ಪರಿಸ್ಥಿತಿಗೆ ಬರ್ತೈತ ನಿಮ್ಮೂರಿ ನಾಯ್ಕ ಉಳಿಪಾಡಿ ಇವರ ಸಾರಥ್ಯದಲ್ಲಿ ಯಾತ್ರೆನು ಮಲ್ತದು ಕ್ಷೇತ್ರನು ತಿರ್ಗದು ಕಷ್ಟನು ತೆರೆಯೊಂಡರು ಜನಕುಲೆ ಕಷ್ಟನು ತೆರೆಯೊಂಡರು ಬಡವರೆ ನಾವು ದಾರವು ಶಮನು ಮಲ್ತದು ಕಾಪುವರು ಶಮನು ಮಲ್ತದು ಕಾಪುವರು ಸಂಘ ಶಕ್ತಿದ ನಿರಲಿಡು ಉದಿತಿನ ಬೊಳ್ಳೀರಣ್ಣ ಬಂಟ್ವಾಳ ಕ್ಷೇತ್ರದ ಸರ್ವ ಧರ್ಮಗುರೀರೆ ಬೋಡಣ್ಣ ಜನಕುಲ ಸೇವೆ ಮಲ್ಪುಡು ಈರು ಕ್ಷೇತ್ರಗು ಕನಲೇ ಕುರ್ಲುದ ಪುದರು ಆ ದೇವರೆ ಆಶೀರ್ವಾದನು ಪಡೆಯಡು ಈರಣ್ಣ ಪಡೆಯಡು ಈರಣ್ಣ ಜೈ ಜೈ ಭಾರತ್ ಮಾ ಜೈ ಜೈ ಬಿಜೆಪಿ ಕ್ಷೇತ್ರದ ರಕ್ಷಣೆಗೆ ಬೋಡು ಈರೇನ ನೇತೃತ್ವ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗಾದ ಹಲವಾರು ವಿಶಿಷ್ಟವಾದಂಥ ಅನುಭವಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. 14ನೇ ತಾರೀಕಿನಂದು ಪ್ರಾರಂಭವಾದಂಥ ಈ ಪರಿವರ್ತನಾ ನಡಿಗೆ ಒಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೊಸ ಆಯಾಮವನ್ನು ಸೃಷ್ಟಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಕಳೆದ 4.5 ವರ್ಷಗಳಲ್ಲಿ ಬಂಟ್ವಾಳ ಕ್ಷೇತ್ರದ ಶಾಸಕರಾದಂಥ ರಮಾನಾಥ್ ರೈ ಅವರು ಏನು ಸ್ವಯಂ ಘೋಷಿತ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ 59 ಗ್ರಾಮಗಳನ್ನು ಸಂಚರಿಸುವಂಥ ಸಂದರ್ಭದಲ್ಲಿ ಅದರಲ್ಲಿರುವಂಥ ಕುಂದುಕೊರತೆಗಳನ್ನು, ಅದರಲ್ಲಿರುವಂಥ ಬಹಳ ಆಳವಾದಂಥ ಲೋಪದೋಷಗಳು ನಮ್ಮ ಕಣ್ಣಿಗೆ ರಾಚುವಂಥ ಕೆಲಸ ಆಗಿದೆ. ಹಲವಾರು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ರಸ್ತೆಯನ್ನೇ ಕಾಣದಂಥ ಹಲವಾರು ಗ್ರಾಮಗಳಿದ್ದಾವೆ. ಧೂಳಿನಲ್ಲಿ ಮುಳುಗಿ ಹೊಂಡದಲ್ಲಿ ಬಿದ್ದು ಕೆಸರಿನಲ್ಲಿ ಮಿಂದೆದ್ದಂಥ ನಮ್ಮ ಪರಿವರ್ತನ ನಡಿಗೆ ಇವತ್ತು ಬಂಟ್ವಾಳ ಕಸ್ಬಾ ಗ್ರಾಮವನ್ನು, ಭೀಮೂಡ ಗ್ರಾಮವನ್ನು ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಅಂದರೆ ಏನು ಅನ್ನುವಂಥದ್ದನ್ನು ನಮಗೆಲ್ಲರಿಗೂ ಅತ್ಯಂತ ಪರಿಣಾಮಕಾರಿಯಾಗಿ ಮನಮುಟ್ಟಿಸುವಲ್ಲಿ ನಮಗೆಲ್ಲರಿಗೂ ಅದು ಸಹಕಾರಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಯಾಕಂತ ಹೇಳಿದರೆ ಯಾವ ಕಳೆದ 30 ವರ್ಷಗಳಿಂದ ರಮಾನಾಥ್ ರೈ ಅವರು ಅಭಿವೃದ್ಧಿ ಅಭಿವೃದ್ಧಿ, ನಾನೋರ್ವ ಜಾತ್ಯತೀತ ವ್ಯಕ್ತಿ, ಎಲ್ಲ ಧರ್ಮದವರ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ಸ್ವಯಂ ಘೋಷಿತ ಹೇಳಿಕೆಗಳನ್ನು ನೀಡ್ತಾ ಇರುವಂಥ ಸಂದರ್ಭದಲ್ಲಿ ಕೇವಲ ಒಂದು ವರ್ಗದ ಜನರ ಪ್ರದೇಶಗಳು ಕಾಲೋನಿಗಳನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಅಭಿವೃದ್ಧಿ ಮಾಡಿದ್ದನ್ನು ಕಂಡಿದ್ದೇವೆ. ನಾವು ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ಯೋಜನೆಗಳಿಲ್ಲದೆ, ಅಭಿವೃದ್ಧಿಗೆ ನಿರ್ದಿಷ್ಟವಾದಂಥ ಸೂತ್ರಗಳಿಲ್ಲದೆ ಬಂದಂಥ ಅನುದಾನವನ್ನು ಪೋಲು ಮಾಡಿದ್ದನ್ನು ಕಾಣ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಯಾವುದೇ ರೀತಿಯಾದಂಥ ಯುವಕರಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ನೀಡುವಂಥದ್ದು ಅಥವಾ ಬಂಟ್ವಾಳದಲ್ಲಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಯಾವುದೇ ವ್ಯವಸ್ಥೆಗಳನ್ನು ಒಂದು ಸುಸ್ಥಿರವಾದಂಥ ಅಭಿವೃದ್ಧಿಯನ್ನು ದಾಖಲಿಸದೆ ಒಟ್ಟು ಅಲ್ಲಲ್ಲಿ 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 ತೇಪೆ ಹಚ್ಚುವಂಥ ಕೆಲಸವನ್ನು ರಮಾನಾಥ್ ರೈ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
ಪಕ್ಷ ಸಂಘಟನೆಯ ಮೊದಲ ಹಂತದಲ್ಲೇ 2014 ಜನವರಿ 14ರಂದು ಇತಿಹಾಸ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿಯ ಸನ್ನಿಧಿಯಿಂದ ಗ್ರಾಮದೆಡೆಗೆ ಬಿಜೆಪಿ ನಡಿಗೆ, ಮನೆ ಮನೆಗೆ ಬಿಜೆಪಿ ಎಂಬ ಘೋಷಣೆಯೊಂದಿಗೆ ಪಾದಯಾತ್ರೆ ಹೊರಟು 13 ದಿನಗಳ ಕಾಲ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ 56 ಗ್ರಾಮಗಳ ವ್ಯಾಪ್ತಿಯಲ್ಲಿ 272 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಕಾರ್ಯಕರ್ತರ ಮತ್ತು ಜನಸಾಮಾನ್ಯರ ಮನೆ ಮನಕ್ಕೆ ಹತ್ತಿರವಾದರು. ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಲು, ಮತಗಳಿಕೆಗಾಗಿ ಒಂದು ವರ್ಗದ ಜನರ ಓಲೈಕೆಯನ್ನು ವಿರೋಧಿಸಲು ಹಿಂದೂ ದಮನಕಾರಿ ನೀತಿ, ಭ್ರಷ್ಟಾಚಾರ, ಹಗರಣಗಳು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿನ ವಿಫಲತೆಯನ್ನು ಜನರ ಮುಂದಿಡಲು, ಮುಖ್ಯಮಂತ್ರಿ ಸಚಿವರುಗಳ ಬೇಜವಾಬ್ದಾರಿ ಹೇಳಿಕೆಗಳನ್ನು ಖಂಡಿಸಲು, ಅಶಾಂತಿಯ ವಾತಾವರಣ, ದ್ವೇಷದ ರಾಜಕಾರಣವನ್ನು ದಮನಿಸಲು ಪರಿವರ್ತನೆಗೆ ನಮ್ಮ ನಡಿಗೆ. ಬದುಕೆ ಹಸನಾಗುವ ಸಮಯ ಸಾವಧಾನ ಓ ಭಾರತೀಯ, ಬದುಕೆ ಹಸನಾಗುವ ಸಮಯ ಸಾವಧಾನ ಓ ಭಾರತೀಯ. ಹೊಸ ಹೊಸತು ಎಲ್ಲ ವಿಷಯ, ಭವಿತವ್ಯಕ್ಕೆ ನವ ಭಾಷ್ಯ. ಹೊಸ ಹೊಸತು ಎಲ್ಲ ವಿಷಯ, ಭವಿತವ್ಯಕ್ಕೆ ನವ ಭಾಷ್ಯ. ಭರವಸೆಯ ಬೆಳಕೆ ಮೋದಿ ಮೋದಿ ಮೋದಿ, ಭರವಸೆಯ ಬೆಳಕೆ ಮೋದಿ ಮೋದಿ ಮೋದಿ. ಸಡಿಲಾಗದ ಭರವಸೆಯೇ ಬಿಜೆಪಿ ಬಿಜೆಪಿ. ಓ ಭಾರತೀಯ, ಬದುಕೆ ಹಸನಾಗುವ ಸಮಯ ಸಾವಧಾನ ಓ ಭಾರತೀಯ. ಹೊಸ ಹೊಸತು ಎಲ್ಲ ವಿಷಯ, ಭವಿತವ್ಯಕ್ಕೆ ನವ ಭಾಷ್ಯ. ಹೊಸ ಹೊಸತು ಎಲ್ಲ ವಿಷಯ, ಭವಿತವ್ಯಕ್ಕೆ ನವ ಭಾಷ್ಯ. ಭರವಸೆಯ ಬೆಳಕೆ ಮೋದಿ ಮೋದಿ ಮೋದಿ, ಭರವಸೆಯ ಬೆಳಕೆ ಮೋದಿ ಮೋದಿ ಮೋದಿ. ಸಡಿಲಾಗದ ಭರವಸೆಯೇ ಬಿಜೆಪಿ.